ಏನಪ್ಪ ಗಣೇಶ, ಏನಾಯ್ತು? ಬರೀ ಸುಳ್ಳು. ಅಪ್ಪ ಅಮ್ಮನಿಗೆ ಬೇಡವಾಗಿ ತೊಟ್ಟಿಲ್ ಬಿದ್ದ ಮಕ್ಕಳು ಕೂಡ ಅಪ್ಪ ಅಮ್ಮ ಅಂತ ಕರೆಯೋಕೆ ಯಾರು ಸಿಗ್ತಾರೆ, ಅದರಿಂದಾದ್ರೂ ನಾವು ಅನಾಥರನ್ನ ಪಟ್ಟಣ ಕಳ್ಕೋಬಹುದು ಅಂತ ಕಾಯ್ತಾ ಇರ್ತಾರೆ. ಅಂತದ್ರಲ್ಲಿ ಅಪ್ಪ ಅಮ್ಮ ಇದ್ರು ಕೂಡ ನಾನು ಅನಾಥೆ ಅಂತ ಹೇಳ್ಕೊಂಡಿದ್ಯಲ್ಲ, ನೀನು ಒಂದು ಹೆಣ್ಣ. ಸಂಬಂಧದ ವಿಷಯ ಬಂದಾಗ ಹೆಣ್ಣನ ಸತ್ಯಕ್ಕೆ ಗಂಡನ ನಂಬಿಕೆ ಗೋಲಿಸ್ತಾರೆ. ಹೆಣ್ಣಾಗಿರೋ ನೀನು ಸತ್ಯಕ್ಕೆ ತರ್ಪಣ ಬಿಟ್ಟು ತಬ್ಲಿ ಅಂತ ಹೇಳ್ಕೊಳಕ್ ನಿಂಗೆ ನಾಚಿಕೆ ಆಗ್ಲಿಲ್ಲ? ಎಲ್ಲ ಮಕ್ಕಳು ಅಪ್ಪ ಅಮ್ಮನ ಋಣ ತೀರಿಸೋದಕ್ಕೆ ಒಂದೇ ಒಂದು ಅವಕಾಶಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಆದ್ರೆ ನೀನು ಆ ಅವಕಾಶಕ್ಕೋಸ್ಕರ ಕಾಯ್ದೆ ಅನಾಥನ ಪಟ್ಟ ಕಟ್ಕೊಂಡ್ ಬಂದಿದ್ಯಲ್ಲ, ನಿನಗೆ ಅವ್ರ ಮೇಲೆ ಗೌರವ ಇಲ್ವೋ ಅಥವಾ ಅವ್ರಿಗೆ ನಿನ್ ಮೇಲೆ ಪ್ರೀತಿ ಇಲ್ವೋ? ಅದ್ ಎರಡಕ್ಕಿಂತ ಹೆಚ್ಚಾಗಿ ನಂಗೆ ನಿನ್ ಮೇಲೆ ಪ್ರೀತಿ ತುಂಬಿಕೊಂಡಿದೆ. ತಮ್ಮ ತಂಗಿಗೋಸ್ಕರ, ಅವ್ರ ಭವಿಷ್ಯಕ್ಕೋಸ್ಕರ ತಾನೆ ಹಾಗೆ ನಾನು ಎಲ್ರನ್ನು ಮರ್ತಿದ್ದು. ನನ್ ಪ್ರೀತಿ ಪಡೆಯಕ್ಕೆ, ನಿನ್ ಜೊತೆ ಜೀವನ ಪೂರ್ತಿ ಇರಕ್ಕೆ. ಪ್ರೀತಿ ಅಂತೆ ಪ್ರೀತಿ, ನನ್ ಯೋಗ್ಯತೆಯೇನು, ನಿಮ್ ತಂದೆಯವ್ರ ಯೋಗ್ಯತೆಯೇನು? ಜಾತಿ ಅಂತಸ್ತು ಐಶ್ವರ್ಯ ಹುಡ್ಕೊಂಡೋದ್ರೆ ಸಿಗೋದು ಪ್ರೀತಿ ಅಲ್ಲ, ಬರೀ ವ್ಯಕ್ತಿ. ಸರ್ಕಾರ ನಮ್ ತಂದೆ ಕೆಲಸ ಕೊಟ್ಟಿದೆ, ಆದ್ರೆ ನೀನ್ ಇಲ್ಲಿ ಕೆಲವ್ರು ಕೆಲಸ ಕೊಟ್ಟಿದ್ಯಾ? ಅವರಲ್ಲಿರೋದು ಅಧಿಕಾರ, ನಿನ್ನಲ್ಲಿರೋದು ಆತ್ಮೀಯತೆ. ಜನ ಅವರನ್ನ ನೋಡಿದ್ರೆ ಹೆದರ್ತಾರೆ, ನಿನ್ನನ್ನ ಗೌರವಿಸ್ತಾರೆ. ಒಂದ್ ಹುಡುಗಿ ಒಬ್ಬನ್ ಪ್ರೀತಿಸೋಕೆ ಇದಕ್ಕಿಂತ ಬೇರೆ ಕಾರಣ ಬೇಕಾಗಿಲ್ಲ. ಅಷ್ಟೇ ಅಲ್ಲ, ನಾನು ಪ್ರೀತಿಸ್ತಾ ಇರೋದು ಈಗ್ಲಿಂದಲ್ಲ, ಮಂಡ್ಯದಲ್ಲಿ ನಿನ್ನ ನೋಡ್ದಾಗಿಂದ. ಊರ್ ಬಿಟ್ಟು ಊರಿಗೆ ಬಂದು ವೇಷ ಬದಲಾಯಿಸ್ಕೊಂಡು ಗಣೇಶ ಅಂತ ಹೆಸರಿಟ್ಕೊಂಡು ಮಾತ್ರಕ್ಕೆ ನಿನ್ ವ್ಯಕ್ತಿತ್ವ ಬದಲಾಗಲ್ಲ. ಈ ಪಾರ್ವತಿಗೆ ನೀನ್ ಯಾವತ್ತಿದ್ರು ಈಶ್ವರ. ನನ್ನ ಪ್ರೀತಿಸ್ತಾ ಇರೋ ಅಮ್ಮ ಅಪ್ಪನ್ ಬಿಟ್ ಬಂದಿದ್ದಕ್ಕೆ ಋಣ ಅಂತ ದೊಡ್ಡ ದೊಡ್ಡದಾಗಿ ಮಾತಾಡ್ದಿಯಲ್ಲ, ಇಡೀ ಊರೇ ನಿನ್ನ ಪ್ರೀತಿಸ್ತಾ ಇದ್ರು, ಅವ್ರನ್ನ ಎಲ್ಲ ಬಿಟ್ ಬಂದು ಆ ಮಣ್ಣಿನ ಋಣ ಮರ್ತಿದ್ಯಾಕೆ? ಈ ಪಾರ್ವತಿ ಯಾವತ್ತಿದ್ರು ನಿನ್ ಜೊತೆನೆ ಇರ, ಅದ್ ನಿನ್ ಊರಲ್ಲಿ ಇದ್ರು ಸರಿನೆ, ಅಥವಾ ಆ ಈಶ್ವರನ್ ತರ ಊರ್ ಬಿಟ್ ಸ್ಮಶಾನಕ್ಕಾದ್ರೂ ಸರಿನೆ? ಇದನ್ನು ಮೀರಿ ನಿನ್ನಿಂದ ದೂರ ಆಗಕ್ ಪ್ರಯತ್ನ ಪಟ್ರೆ ನೀನೆ ನಿಲ್ದಿದ್ರು ಸರಿನೆ, ಸ್ಮಶಾನದಲ್ಲಾದ್ರೂ ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ, ನಿನ್ನೇ ಸೇರ್ತೀನಿ. ಅಣ್ಣ, ಅವಳು ನಮ್ ಕಾಲೇಜಲ್ಲಿ ಓದ್ತಿರೋ ಹುಡುಗಿ, ನನಗೂ ಅವಳಿಗೂ ಸ್ನೇಹ ಇರೋದು ನಿಜ, ಬಟ್ ನನಗೆ ಗೊತ್ತಿಲ್ದಿದ್ದ ಹಾಗೆ ನನ್ ಥಿಂಗ್ಸ್ ಎಲ್ಲ ಕಲೆಕ್ಟ್ ಮಾಡ್ತಿದ್ಲು. ಹರ್ಷಾ, ಒಂದ್ ನಿಮಿಷ. ನಾನ್ ನಿನ್ನ ಎಷ್ಟು ದಿವಸದಿಂದ ಫಾಲೋ ಮಾಡ್ತಿದ್ರು, ನೀನ್ ಒಂದ್ ದಿವ್ಸನೂ ನನ್ ಕಡೆ ತಿರುಗಿ ನೋಡ್ಲೇ ಇಲ್ವಲ್ಲ? ನಡೆಯೋ ದಾರಿ ಸೇರೋ ಗುರಿ ಕಣ್ಮುಂದೆ ಇರೋವಾಗ ಹಿಂತಿರುಗಿ ನೋಡೋ ಅವಶ್ಯಕತೆ ಇಲ್ಲ ಅಂತ ನಮ್ಮ ಅಣ್ಣ ಹೇಳಿದಾನೆ. ಹೋಗ್ಲಿ, ಪಕ್ಕದಲ್ಲಿ ಬರೋ ಜೊತೆಗಾರನಾದ್ರೂ ನೋಡ್ಬೋದಲ್ವಾ? ಆಫ್ಟರ್ ಆಲ್, ಬಾರ ಹೊರ ಕುದುರೆನೆ ಅಕ್ಕ ಪಕ್ಕ ನೋಡಲ್ಲ, ನಾನ್ ಯಾಕೆ ನೋಡ್ಬೇಕು? ಯಾಕೆಂದ್ರೆ ನಿನ್ನಂತ ಕುದುರೆನ್ ಪ್ರೀತಿಸೋ ನನ್ನಂತವ್ರು ಇರ್ತಾರಲ್ಲ, ಅದಕ್ಕೆ. ಅಂದ್ರೆ ನಾನ್ ನಿನ್ನ ಪ್ರೀತಿಸ್ತಾ ಇದ್ದೀನಿ, ಅದನ್ನ ಇಂಡೈರೆಕ್ಟ್ ಆಗಿ ಹೇಳ್ದೆ, ನಿನಗೆ ಅರ್ಥ ಆಗ್ಲಿಲ್ಲ, ಅದಕ್ಕೆ ನಾಚಿಕೆ ಬಿಟ್ಟು ಹೇಳ್ತಾ ಇದ್ದೀನಿ. ಐ ಲವ್ ಯು ಹರ್ಷ. ನಾನು ನಮ್ಮ ಅಣ್ಣನ ಒಂದು ಮಾತು ಕೇಳ್ಬೇಕು. ಅಯ್ಯೋ, ಇದು ನಮ್ ಸ್ವಂತ ವಿಷಯ. ನನಗೆ ನಮ್ಮ ಅಣ್ಣನೇ ಸ್ವಂತ. ನಾನ್ ನಿನ್ನ ಪ್ರೀತಿಸ್ತಾ ಇದ್ದೀನಿ. ನಾನ್ ನಮ್ಮ ಅಣ್ಣನ ಪೂಜಿಸ್ತಾ ಇದ್ದೀನಿ. ಏನ್ ಕೇಳಿದ್ರು ಅಣ್ಣ ಅಣ್ಣ ಅಂತೀಯಲ್ಲ, ಅಂತದೇನಿದೆ ಅವರಲ್ಲಿ? ಪ್ರತಿಯೊಬ್ಬರ ಜೀವನದಲ್ಲೂ ಪಂಚಭೂತಗಳು ತುಂಬಿಕೊಂಡಿರ್ತವೆ. ನನ್ ಜೀವನದಲ್ಲಿ ಬೆಳಿಗ್ಗೆ ಏಳೋದ್ರಿಂದ ರಾತ್ರಿ ಮಲಗೋವರೆಗೂ ನಮ್ಮ ಅಣ್ಣನೇ ತುಂಬಿಕೊಂಡಿದ್ದಾನೆ. ಅಕಸ್ಮಾತ್ ಅವ್ರ ನಮ್ ಪ್ರೀತಿ ನೋಪ್ತೆ ಬಿಡು ಅಂದ್ರೆ? ಪ್ರಾಣ ಬಿಡು ಅಂದ್ರು ಬಿಡ್ತೀನಿ. ಇನ್ ಈ ಪ್ರೀತಿ ಯಾವ ಮಹ ಐಶ್ವರ್ಯ, ಐಶ್ವರ್ಯ, ಐಶ್ವರ್ಯ ವಾಗ ತೆಗಿಯಮ್ಮ. ಅಯ್ಯೋ
ಐಶ್ವರ್ಯ 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 ಏ ಬಾಗಿಲು ಓಡಿರು ಐಶ್ವರ್ಯ 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 ಬಿಡಿ ನನ್ನ ತಾಯಿ ಬೇಕು ಸಾಯೋ ಅಂತ ತೀರಾಯ್ತ ನಿನಗೆ ಪಕ್ಕಕ್ಕೆ ಇನ್ನೇನು ಉಳಿದಿದೆ ಪ್ರೀತಿಯ ಜೊತೆ ಬಾಳೋಣ ಅಂದ್ರೆ ಅದಕ್ಕೆ ನೀವಿಬ್ರು ಒಪ್ಪಲ್ಲ ಬೇರೆಯವ್ರ ಜೊತೆ ಬಾಳಕ್ಕೆ ನನ್ ಮನ್ಸು ಒಪ್ಪಲ್ಲ ಹಾಗೆ ಇರೋಣ ಅಂದ್ರೆ ನನ್ ಮರ್ಯಾದೆನೇ ಉಳಿದಿಲ್ವೇ ಐಶ್ವರ್ಯ ನಿನ್ ಮರ್ಯಾದೆ ಏನಾಯ್ತು ನೀನ್ ನನ್ ಮಗಳಮ್ಮ ಈಗ ಮಗಳು ಅನ್ನೋರು ನನ್ ಮಗಳು ಓಡೋಗಿದ್ದಾಳೆ ಅಂತ ಊರವ್ರ ಮುಂದೆ ಹೇಳುವಾಗ ಅವಳ ಮರ್ಯಾದೆ ಏನಾಗತ್ತೆ ಈ ಸಮಾಜ ಏನನ್ನಂತೆ ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ದೀರಾ ನಾಳೆ ನೀವ್ ಯಾರಿಗೆ ಮದ್ವೆ ಮಾಡ್ಕೊಟ್ರು ಕಟ್ಕೊಂಡವನು ಓಡ್ ಹೋದೋಳ್ನ ಕಟ್ಕೊಂಡೆ ಅಂತ ನನ್ನ ಜೀವನ ಪೂರ್ತಿ ಹಂಗಿಸ್ತಾನೆ ಇರ್ತಾನೆ ಆ ಮಾತ ಕೇಳ್ಕೊಂಡು ಬದುಕಿರೋ ಬದ್ಲು ನೀನ್ ಹಾಕೊಂಡು ಸಾಯೋದು ಒಳ್ಳೇದಲ್ವಪ್ಪ ಗಣೇಶ ನಾನು ಯಾವಾಗ್ಲೂ ತಪ್ಪು ತಪ್ಪು ನಿರ್ಧಾರ ತಗೊಳ್ತೀನಿ ಒಬ್ಬ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನಾನು ಒಂದು ನಿಮಿಷ ನನ್ನ ಮಗಳ ಬಗ್ಗೆ ಯೋಚನೆ ಮಾಡಲಿಲ್ಲ ಆದ್ರೆ ನೀನು ಅವಳು ಮಾನದ ಬಗ್ಗೆ ಯೋಚನೆ ಮಾಡಿದೆ ನಿನ್ನಂತ ದೊಡ್ಡ ಮನುಷ್ಯನ ಮುಂದೆ ನಾನು ಸಂಪಾದನೆ ಮಾಡಿರೋ ಆಸ್ತಿ ಅಂತಸ್ತೆಲ್ಲ ವೇಸ್ಟ್ ವಯಸ್ಸಿಗೆ ಬಂದು ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಳೋ ಜವಾಬ್ದಾರಿ ಶಕ್ತಿ ಇದ್ರು ಅಣ್ಣನ್ನ ದೇವರ ಸ್ಥಾನದಲ್ಲಿ ಇಟ್ಟಿದಾನಲ್ಲ ನಿನ್ನ ತಮ್ಮ ತಮ್ಮನಿಗೋಸ್ಕರ ಎಂತ ಶಿಕ್ಷೆ ಬೇಕಾದ್ರೂ ಅನುಭವಿಸೋದಕ್ಕೆ ಸಿದ್ಧವಾಗಿರೋ ನಿನ್ನಂತ ಅಣ್ಣನ ಮನೆ ನಾರಿಸ್ಕೊಂಡಿದ್ದಾಳಲ್ಲ ನನ್ನ ಮಗಳು ನಿಜವಾಗ್ಲೂ ನಾನೇ ಅದೃಷ್ಟವಂತ ಬಾಮ್ಮ ಗಣೇಶ ದಯವಿಟ್ಟು ನನ್ನ ಮಗಳನ್ನ ನಿನ್ನ ಮನೆ ತುಂಬಿಸ್ಕೋ ಈ ಪ್ರಪಂಚದಲ್ಲಿ ಯಾರ್ಯಾರನ್ನು ಬೇರೆ ಮಾಡಕ್ಕಾಗಲ್ಲ ಯಾರ್ಯಾರನ್ನು ಒಂದ್ ಮಾಡಕ್ಕಾಗಲ್ಲ ಅವ್ರವ್ರಿಗೆ ಇಷ್ಟ ಬಂದಿದ್ದ ಜಾಗದಲ್ಲಿ ಅವ್ರವ್ರು ಇರ್ತಾರೆ ಮಧ್ಯದಲ್ಲಿ ನಾವ್ಯಾರು ಸರ್ ಇವಳು ನಿಮ್ಮ ಮಗಳು ನೀವು ಇಷ್ಟಪಟ್ಟು ಮದುವೆ ಮಾಡಿಕೊಟ್ರೆ ನಮ್ಮ ಮನೆ ಸೊಸೆ ಆಗ್ತಾಳೆ ನನ್ನಿಂದ ನಿಮ್ಗೇನಾದ್ರೂ ಬೇಜಾರಾಗಿದ್ರೆ ನೀನೇನ್ ಶಿಕ್ಷೆ ಸರ್ ಒಬ್ಬರಿಗೆ ಶಿಕ್ಷೆ ಕೊಡೋಷ್ಟು ದೊಡ್ಡ ಮನುಷ್ಯ ನಾನಲ್ಲ ಸರ್ ಮೋಸ ಮಾಡಿದವನ ಹೆಸರನ್ನ ಮಕ್ಕಳಿಗಿಡಬೇಕು ಅಂತ ದೊಡ್ಡವ್ರು ಹೇಳ್ತಾರೆ ಅಂಥದ್ರಲ್ಲಿ ಮನಸ್ಸು ಬದಲಾಯಿಸ್ಕೊಂಡು ಬಂದವ್ರನ್ನ ನಾನು ಒಪ್ಕೊಳ್ದೇ ಇದ್ರೆ ಮನುಷ್ಯನಾಗುಟ್ಟು ಏನ್ ಪ್ರಯೋಜನ ಇದೆ ಮನುಷ್ಯನಿಗೆ ಹಸ್ವಾದಾಗ ತಿನ್ನೋದಕ್ಕನ್ನ ಎಷ್ಟು ಮುಖ್ಯ ಹಾಗೆ ಒಂದು ಸಂಸಾರಕ್ಕೆ ನಿನ್ನಂತ ಅಣ್ಣ ಅಷ್ಟೇ ಮುಖ್ಯ ನನಗೆ ಈಗ ಸಮಾಧಾನ ಆಯ್ತು ನಾನು ಬರ್ತೀನಿ ಮನೆಗೆ ಬಂದ ಬೀಗರು ಊಟ ಮಾಡದೆ ಹೋಗೋದಾಗೆ ಈಗ ಬೇಡ ಇನ್ನೊಂದ್ಸಾರಿ ಬರ್ತೀನಿ ಸರ್ ಬಿಸಿ ಊಟ ಆರೋಗ್ಯಕ್ಕೆ ಒಳ್ಳೇದು ಬನ್ನಿ ಏನೇ ನಿಮ್ಮಪ್ಪನಿಗೆ ಈ ಅಳಿನಿಗಿಂತ ಆ ಊರಿನ ಜನಗಳು ಹೆಚ್ಚಾದ್ರೆ ಓಕೆ ನಂಗ್ ಕೊಟ್ಟಿರ ತೆಂಗಿನ ತೊಪ್ಪನ ವಾಪಸ್ ಕೊಟ್ಬಿಟ್ಟು ಆ ಕ್ವಾರಿ ಬರ್ಸ್ಕೊಂಬಾ ಹೋಗು ಏನೇ ಆದ್ರೂ ಆ ಜಾಗ ಮಾತ್ರ ನಿಮಗ್ ಸಿಗೋದಕ್ ಬಿಡೋದಿಲ್ಲ ಹುಚ್ಚಿ ಚಿಡ್ದಿದ್ಯಾ ನಿಂಗೆ ಪಾಪ ಆ ಹುಡುಗಿಗೆ ಯಾಕೆ ಹಂಗೋಡಿತಾ ಇದೆಯಾ ನಿನಗೆ ನಿನ್ ಎಂತಿಗಿಂತ ಕ್ವಾರೆಲ್ಲ ಹೆಚ್ಚಾಗೋಯ್ತಾ ನೋಡು ಮೊದ್ಲು ಆ ಹುಡುಗಿನ ಹೊಡಿಯೋದ್ ನಿಲ್ಸು ಇಲ್ಲ ಅವಳ ಜೊತೆ ಸಂಸಾರ ಮಾಡೋದೇ ಬಿಟ್ಬಿಡು ಏನ ನೀವ್ ನನ್ ಸಾಯಿಸಿದ್ರು ಪರವಾಗಿಲ್ಲ ನಾನ್ ಮಾತ್ರ ಅದನ್ನ ಕೇಳಲ್ಲ ಕೇಳಲ್ವಾ ಏನ್ರಿ ಇದೆಲ್ಲ ಅದು ನಾನು ಹೇಳದ್ನಲ್ಲ ನಮ್ಮ ವಿಷಯಕ್ಕೆ ಯಾರು ಬರಬೇಡಿ ಅಂತ ಇದು ಗಂಡ ಹೆಂಡತಿ ಜಗಳ ನೋಡ್ದೇನೆ ನೋಡು ಲೈ ಮಗಳು ಕಣ್ಣೀರ್ ಹಾಕಕ್ ಮುಂಚೆನೆ ಇರೋದನ್ನೆಲ್ಲ ಕೊಟ್ಟ ಕರುಣಾಕನ ಅವರಪ್ಪ ಈಗ ಅವಳು ಕಣ್ಣೀರ್ ಹಾಕ್ತಿದ್ದಾಳೆ ಅಂತ ಗೊತ್ತಾದ್ಮೇಲೂ ಸುಮ್ಮನೆ ಇರ್ತಾರ ನೋಡು ನಾನು ಮಾತಾಡ್ತೇನೆ ನೀನು ಹೋಗು ಏ ನೀನು ಹೋಗು ಅಂದ್ರೆ ಹೋಗಿ ನಿಮ್ಮ ಅಪ್ಪಂಗೆ ಹೇಳೆ ಆ ಕ್ವಾರಿ ನನ್ನ ಹೆಸರಿಗೆ ಬರಿಬೇಕು ಅಂತ ಇಲ್ಲ ಅಂದ್ರೆ ಹಬ್ಬಕ್ ಬಾರೆ ಮಗಳಂತ ಕರೆಯೋದಿಕ್ಕೆ ನೀನೇ ಇರೋದಿಲ್ಲ ಮನೆನ ಕಾಡ ತಪ್ಪ ಮಾಡಿರೋ ನಿಮ್ ತಮ್ಮನೆ ವಹಿಸ್ಕೊಂಡು ಮಾತಾಡ್ತಿದ್ದೀರಲ್ಲ ಏನ್ ಮಾಡ್ಲೆ
ನನ್ ತಮ್ಮ ತಪ್ಪು ಮಾಡಿದ ಅಂತ ಸಾಯಿಸ್ಬಿಡಕ್ಕಾಗತ್ತ? ಲೇ, ಈ ಓವರ್ ಆಕ್ಷನ್ ಎಲ್ಲ ಮಾಡ್ಬೇಡ್ವೆ. ಅವನೇನ ನಿನ್ನ ಮೇಲೆ ತಿರುಗಿದ್ದ ಅನ್ಕೋ, ಆಗ ನಾನು ಏನು ಮಾಡಕ್ಕಾಗಲ್ಲ. ಅಮ್ಮ ಗಾಯತ್ರಿ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಮ್ಮ. ನನ್ನ ತಮ್ಮಂದಿರು ದುರಾತ್ಮರಮ್ಮ, ಅವ್ರಿಗೆ ಮದ್ವೆನೆ ಮಾಡಬಾರ್ದು ಅನ್ಕೊಂಡಿದ್ದೆ. ಆದ್ರೆ ಏನ್ ಮಾಡೋದು, ನಮ್ ತಾಯಿ ಕೊನೆ ಆಸೆ. ಅವ್ನು ಓದಿದಾನೆ ಅಂತ ನಿಮ್ಮ ಅಪ್ಪನ ಹತ್ರ ಸುಳ್ಳು ಹೇಳಿ ನಿನ್ನ ನೀ ಮನೆ ಸೊಸೆಯಾಗಿ ಮಾಡ್ಕೊಂಡಮ್ಮ. ಆ ದುಷ್ಟ್ರಿಂದ ನಿನ್ಗೇನಾದ್ರು ತೊಂದ್ರೆ ಆಗೋದ್ರೆ ನನ್ನ ಕೈಲಂತೂ ತರ್ಕೊಳಕ್ಕಾಗಲ್ಲಮ್ಮ. ನೀನೊಂದು ಕೆಲಸ ಮಾಡಮ್ಮ, ನೀನು ನಿನ್ ತೌರ್ ಮನೆಗೆ ಹೋಗ್ಬಿಡು. ಹೋಗಿ ಆ ಕ್ವಾರೆನ್ ಬರ್ಸ್ಕೊಂಡ್ ಬರ್ತೀಯಮ್ಮ. ಬರ್ಸ್ಕೊಂಡ್ ಬರ್ತೀಯ ಅಲ್ವಾ? ಸಾಕೆ, ಜಾಸ್ತಿ ತಿಂದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ನಿನಗ ಹಾರ್ಟ್ ಅಟ್ಯಾಕ್ ಆಗುತ್ತೆ, ನಿನ್ನ ನೋಡಿದ್ರೆ ಬೇರೆಯವ್ರಿಗಾಗುತ್ತೆ. ಪರವಾಗಿಲ್ಲ ತಿನ್ನಪ್ಪ, ನಿನ್ನ ವಯಸ್ಸಲ್ಲಿ ನಾನು ಕಲ್ಲು ತಿಂದು ಕರಗಿಸ್ಕೊತಾ ಇದ್ದೆ. ಅದಕ್ಕೆ ಗುಂಡ್ ಕಲ್ ತರ ಮಗಳತ್ತಿರೋ ಬಾಬಾ, ಇವರಿಬ್ಬರಿಗೂ ಮದುವೆ ಮಾಡಿಸ್ಬಿಟ್ರೆ ಪೀಡೆ ತೊಲಗುತ್ತು, ನಾವು ನೆಮ್ಮದಿಯಾಗಿರ್ಬಹುದು ಅಂತ ಅನ್ಕೊಂಡ್ರೆ ನನ್ನ ಮಗನ ಇಂಥ ಗಂಡು ಬೀರಿ ಕೊಟ್ಟು ಯಾವ ನರ್ಕ ಕಳಿಸ್ಲಿ? ಹಂಗಂತೀನಿಂತ ತಿಳ್ಕೊಂಡೇನಮ್ಮ. ಹ್ಮ್, ನಿನಗೆ ಗಂಗಾ ಅಂತ ನಾಮಕರಣ ಮಾಡಿದ ದಿವಸನೇ ನೀನು ಈಶ್ವರನ್ ತಲೆ ಮೇಲೆ ಇರ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟೆ. ನೀವ್ ನಿರ್ಧಾರ ಮಾಡ್ಬಿಟ್ರೆ ನನ್ನ ಒಂದ್ ಮಾತು ಕೇಳದ್ ಬಿಡವಾ? ನೀನ್ ನನ್ನ ಪ್ರೀತಿಸ್ತಾ ಇದೀನಿ ಅಂತ ಅವತ್ತು ಜನಗಳ ಮುಂದೆ ಹೇಳಿಲ್ವಾ? ಆಯ್ ಅದ ನೀನೆಲ್ಲ ಬುಡ್ಬುಡ್ಕೆ ಪ್ರಾಣ ತೆಗೆದು ಬಿಡ್ತೀವಿ ಅಂತ ಸುಮ್ಮನಾಗ ಹೇಳ್ದೆ. ನೀನ್ ನನ್ನ ಮದ್ವೆ ಆಗ್ಲಿಲ್ಲ ಅಂದ್ರೆ ನಿನ್ನ ಕಾಪಾಡಕ್ಕೆ ಯಾರು ಬರೋದು? ಮಗಳನ್ ತಡೆಯೋ ಎಲ್ಲ ಅವ್ರ ಅವನ್ ಬುದ್ಧಿನೇ ಎಲ್ಲಾರ. ಏನಕ್ಕ ಇದ್ದಕ್ಕಿದ್ದಾಗೆ ಹೇಳ್ ಕಳ್ಸಿ, ನಾನೇ ಬರ್ತೇನ. ನಿಮ್ಮನ್ನೆಲ್ಲ ನೋಡ್ಬೇಕು ಅನಿಸ್ತು, ಅದಕ್ಕೆ ಹೊರಟ್ಬಿಟ್ಟೆ. ಅವರೇ ಕೈಕಾಲ್ ಮುಖ ತಕೊಂಡ್ಬನ್ನಿ, ಊಟ ಮಾಡಿರೋ ಬೇಡ ಅಕ್ಕ. ಈ ಊಟ ಮಾಡದ ಅಕ್ಕ, ಒಂದೇ ಒಂದ್ ಸೆಕೆಂಡ್ ಅಕ್ಕ, ಹೋಗ್ಬಿಟ್ಟು ಕೋಳಿ ಇಟ್ಕೊಂಡ್ ಬಂದ್ಬಿಡ್ತೀನಿ, ಆಮೇಲೆ ಬಿಸಿ ಬಿಸಿಯಾಗಿ ಅಡಿಗೆ ಮಾಡ್ಬಿಡುವಂತೆ. ಹೊಟ್ಟೆ ಹಸ್ರು ಪರವಾಗಿಲ್ಲ, ನಾನೇ ಬಂದು ನಿಂಗ್ ಊಟ ಮಾಡಿಸ್ತೀನಿ. ಏ, ನೀನ್ ಊಟ ಮಾಡಿಸ್ತೀಯ ಅಂದ್ರೆ ಯಮ್ಮ ಬಂದ್ ಕರೆದ್ರು ನನ್ ತಮ್ಮ ಊಟ ಮಾಡಿಸಿದ್ಮೇಲೆ ಬರೋದು ಅಂತೀನಿ. ಬಿಡ್ತು ಅನಕ್ಕ, ನಿನ್ನಂತ ಅಕ್ಕಂದಿರ್ ಇರ್ಬೇಕಾದ್ರೆ ನನ್ನಂತವ್ರ ತಾಯಿಲ್ಲ ಅನ್ನೋ ಕೊರತೆನೇ ಇರೋದಿಲ್ಲ. ಬೇಕಾ ನನ್ನ ಆಯ್ಸು ನೀನೇ ತಗೋಕ? ಅಕ್ಕ ಅಂದ್ರೆ ಅಷ್ಟು ಪ್ರೀತಿ ನೀ ನನ್ ಪ್ರಾಣ ಅಕ್ಕ. ಎದುರುಗಡೆ ನೀನ್ ಅಕ್ಕನೇ ಆದ್ರೂ ಮನ್ಸಲ್ಲಿ ನೀನು ತಾಯಿ ಸ್ಥಾನ ತುಂಬಿದ್ಯಾ? ಅದೆಲ್ಲ ಬಿಡು, ಚಿಟ್ಕಿ ಚಿಟ್ಕಿ ಹೊಡೆ ಅಷ್ಟು ಬರ್ತೀನಿ. ಗಾಯತ್ರಿ ಹೋಗ್ ಕೈ ಕಾಲು ತೊಳ್ಕೊಳವ. ಅಕ್ಕ ಬನ್ನಿ, ಅದಕ್ಕೆ ಚೆನ್ನಾಗಿದ್ದೀರಾ ಗಂಗಾ? ನೀನ್ ತುಂಬಾ ಅದೃಷ್ಟವಂತೆ ಕಣೆ. ಯಾಕತ್ಗೆ? ಇಷ್ಟಪಡೋ ಗಂಡ, ಪ್ರೀತಿಸೋ ಮಾವ, ಒಳ್ಳೆ ಮನೆತನ, ಇದೆಲ್ಲ ಸಿಗೋದಕ್ಕೆ ಪುಣ್ಯ ಮಾಡಿರ್ಬೇಕು. ನಾನೇನು ನಿಮ್ಮಷ್ಟು ಅದೃಷ್ಟವಂತೆ ಅಲ್ಲ. ನಾನ್ ಹೇಳೋದೆಲ್ಲ ಗಂಡನ್ ಮನಲ್ಲಿ ಸಿಗೋ ಹಾಗಿದ್ರೆ ಯಾವ ಹೆಣ್ಮಗಳು ಆಗಾಗ ತವ್ರು ಬರೋದಿಲ್ಲ ಕಣೆ. ಅಂದ್ರೆ ಏನು ಇಲ್ಲ. ಬಾ ಸಿದ್ದಣ್ಣ, ಸಿದ್ದಣ್ಣ ಬನ್ನಿ ಇಲ್ಲಿ. ನಾಟಿ ಕೋಳಿ ರೆಡಿ, ಒಳ್ಳೆ ಮಸಾಲೆ ಹಾಕಿ ಬೇಗ ಅಡಿಗೆ ಮಾಡಿ. ಇವತ್ತು ಅಕ್ಕನಿಗೆ ನಾನೇ ಹೊಟ್ಟೆ ತುಂಬಾ ಊಟ ಮಾಡಿಸ್ತೀನಿ. ಏನ್ಲ, ಅವಳು ಗಂಡನ ಮನೇಲಿ ಹೊಟ್ಟೆ ತುಂಬಾ ಊಟ ಮಾಡಲ್ವಾ? ಅಪ್ಪ, ಗಂಡನ ಮನೆ ಊಟದಲ್ಲಿ ಉಪ್ಪು ಖಾರ ಇರುತ್ತೆ ಹೊರತು ಪ್ರೀತಿ ಇರೋದಿಲ್ಲಪ್ಪ. ಸ್ವಲ್ಪ ಸ್ವಲ್ಪ ತಗೋಕ. ನೀರು ಕುಡಿರಿ. ಸಾಕು ಕಣ, ಸ್ವಲ್ಪ ತಿನ್ನಕ. ನನ್ ಕೈಲ ಸ್ವಲ್ಪ ತಿನ್ನಕ. ಬ್ಯಾರು ಅಂತೆ ಬಿಡು. ನೀನ್ ಸುಮ್ನೆ ಇರಪ್ಪ, ನಾನ್ ಚಿಕ್ಕನಾಗಿದ್ದ ಊಟ ಮಾಡಿದ್ರೆ ಕಟ್ಟಾಕ್ಬಿಟ್ಟು ತಿನ್ನಿಸ್ತಾ ಇರ್ಲಿಲ್ವಾ? ಸಾಕು ಕಣ, ನಿನ್ ದಮ್ಮ ಅಂತೀನಿ. ಅಪ್ಪ
ಸ್ವಲ್ಪ ತಿನ್ನೋ ತಿನ್ನೋ ಹಾಗೆ ಗಾಯತ್ರಿ ಅವನು ಬ್ಯಾಡ ಅಂತ ಇದ್ರು ಯಾಕವ ಬಲವಂತ ಮಾಡ್ತೀಯ ನೀ ಸುಮ್ನಿರಿಪ್ಪ ಅಮ್ಮ ಇದ್ದಿದ್ರೆ ಹೊಟ್ಟೆ ತುಂಬಾ ಊಟ ಮಾಡಿಸ್ತಿರ್ಲಿಲ್ವಾ ನೀನಿದೆಯಲ್ಲ ನೀನು ಗಾಯತ್ರಿ ಗಂಡನ ಮನೇಲಿ ಏನು ನಡೆದು ಅದನ್ನ ಹೊಟ್ಟೆಗೆ ಹಾಕೋಬೇಕೇ ಹೊರತು ತವ್ರ ಮನೆಗೆ ಹೋಗಿ ಹೇಳ್ಬಾರ್ದಮ್ಮ ಹಾಗೆ ಒಂದ್ ವೇಳೆ ಹೇಳಿದ್ರೆ ನಮ್ಮ ಮನೆ ಮಗಳಿಗೆ ಹೇಗಾಗೋಯ್ತಾನ ಅಂತ ಕೊರತಾರೆ ಆಮೇಲೆ ಏನೇನೋ ಅರ್ಧ ಅಂತ ಶುರುವಾಗುತ್ತೆ ಇಡೀ ಕುಟುಂಬದ ನೆಮ್ಮದಿನೇ ಹಾಳಾಗಿ ಹೋಗುತ್ತೆ ಅಪ್ಪ ಯಾಕವ್ವ ನಿದ್ದೆ ಬರ್ಲಿಲ್ವಾ ಇಲ್ಲಪ್ಪ ಅಪ್ಪ ನಿನ್ ಮಡ್ಲಲ್ಲಿ ಮಲ್ಕೋಬೇಕು ಅಂತ ಆಸೆ ಆಗ್ತಾ ಇದೆ ಮಲ್ಕೊಳ್ಳಪ್ಪ ಬಾರವ ಮನೆ ಕಮರಿ ನಾನ್ ಸ್ವಲ್ಪ ಹೊರಗಡೆ ಹೋಗಿ ಬಂದ್ಬಿಡ್ತೀನಿ ಇಷ್ಟೊತ್ತಿನಲ್ಲಿ ಹೊರಗಡೆನಾ ಎಲ್ಲಿಗಪ್ಪ ಒಂದ್ ಚಿಕ್ಕ ಕೆಲ್ಸ ಐತೆ ಬೇಗ ಬಂದ್ಬಿಡ್ತೀನಿ ಇಲ್ಲಿ ಮಲ್ಕ ನೀವೇ ಇರ್ಬೇಕು ಅಂದ್ಕೊಂಡೆ ಇದೇನ್ ಮಾವ ಇಷ್ಟೊತ್ತಿನಲ್ಲಿ ಹೊತ್ತಲ್ದ ಹೊತ್ತಲ್ಲಿ ನನ್ನ ಮಗಳು ನಮ್ಮನೆಗೆ ಬಂದ್ಲು ಅದಕ್ಕೆ ನಾನು ಇಷ್ಟೊತ್ತಿಗೆ ಬರಬೇಕಾಯ್ತು ಬನ್ನಿ ಬನ್ನಿ ಅಂದ್ರೆ ಗಾಯತ್ರಿ ಎಲ್ಲ ಹೇಳ್ಬಿಟ್ಲ ಅತ್ತೆ ಮನೆಯಾಗಿ ನಡೆಯೋದನ್ನ ತವರು ಮನೆಯಾಗಿ ಬಂದು ಹೇಳೋ ಅಭ್ಯಾಸ ನನ್ನ ಮಗಳಿಗೆ ಇಲ್ಲಪ್ಪ ಯಾವ ಕಾರಣನೂ ಇಲ್ಲದೆ ದಿಢೀರಂತ ನನ್ನ ಮಗಳು ನಮ್ಮನೆಗೆ ಬಂದಾಗ ನನಗೆ ಸ್ವಲ್ಪ ಅರ್ಥ ಆಯ್ತು ನಿನ್ ಮಡ್ಲಾಗಿ ಮಲಗಬೇಕಪ್ಪ ಅಂತ ಯಾವಾಗ ತಂದೆ ಪ್ರೀತಿನ ಕೇಳ್ಕೊಂಡ್ಲೋ ಅತ್ತೆ ಮನೆ ಪ್ರೇಮ ಇವಳಿಗೆ ಕಡಿಮೆ ಆಗೈತೆ ಅಂತ ನನಗೆ ಸಂಪೂರ್ಣವಾಗಿ ಅರ್ಥವಾಗೋಯ್ತು ನಿಮಗೆ ನನ್ನ ಮಗಳಿಗಿಂತ ಕ್ವಾರಿನೇ ಹೆಚ್ಚಾಗೋಯ್ತು ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಕ್ವಾರಿನ ಕೊಡ್ತೀನಿ ಅಂತ ಹೇಳ್ದ ಧರ್ಮಣ್ಣನಾಗಿ ನಾನು ಈ ಮನೆಗೆ ಬರ್ಲಿಲ್ಲಪ್ಪ ಎತ್ತು ಮಗಳ ಸಂಸಾರನ ಉಳಿಸಕ್ಕೋಸ್ಕರ ನನ್ನ ಮಾನ ಮರುವಾದಿನ ಅಡುವಿಟ್ಟು ಒಬ್ಬ ಹೆಣ್ಣು ಮಗಳ ತಂದೆಯಾಗಿ ಬಂದಿದ್ದೀನಿ ತಗಮನಿ ಪತ್ರವ ಬರ್ಕೊಡ್ತೀನಿ ಅಳಿಯ ಇವನ್ಗೆ ಹೇಳು ಹೋಗಿ ಹೋಗಿ ನಿನಗೆ ಹೇಳದ್ನಲ್ಲ ಲೋ ಚತು ನೀನ್ ಹೋಗಿ ಪತ್ರ ತಗೊಂಬರ ಸರಿನಾ ಮಾವಯ್ಯ ಊರವರೆಲ್ಲ ನಮ್ ತಂದೆನ ಬಹಳ ಬುದ್ಧಿವಂತ ಅಂತಾರೆ ಯಾಕೊತ್ತಾ ಹೆಣ್ಣು ಮಕ್ಕಳನ್ನ ಹೆತ್ತರೆ ಈ ತರದ ಕಷ್ಟ ಅನುಭವಿಸ್ಬೇಕಾಗುತ್ತೆ ಅಂತ ಐದು ಜನ ಗಂಡು ಮಕ್ಕಳನ್ನೇ ಹುಟ್ಟಿಸಿದಾರೆ ನಮ್ಮ ತಂದೆ ಹೆಣ್ಣು ಮಕ್ಕಳಿಗೋಸ್ಕರ ಕಷ್ಟ ಪಡೋದ್ರಲ್ಲಿ ಬಹಳ ಆನಂದ ಇರುತ್ತಯ್ಯ ಆದರೆ ಕಷ್ಟಗಳು ಬಂದಾಗ ಹೆಣ್ಣು ಮಕ್ಕಳೇ ಬೇಡ ಅನ್ನೋನು ನನ್ನ ದೃಷ್ಟಿನಾಗೆ ತಂದೆನೇ ಅಲ್ಲ ಮಾವಯ್ಯ ಮಣಿಯನ್ ಕೈ ಕೊಡಿ ಲೋ ಚೇತು ಈಸ್ಕೊಳ ನಿಮ್ ಮಾವಯ್ಯ ಕೊಡ್ತಾವ್ರೆ ಕೊಡಿ ಮಾವಯ್ಯ
ಕಾಲು ತೊಳೆದು ಕನ್ಯಾದಾನ ಮಾಡಿರು, ನನ್ನ ಕೈಯಲ್ಲೇ ಕಣ್ಣೀರ್ ಹಾಕ್ಸಿದ್ರಿ. ಆದ್ರೆ ಸುಖವಾಗಿ ಸಂಸಾರ ಮಾಡೋ ನನ್ನ ಮಗಳು ಬಾಳಲ್ಲಿ ಮಾತ್ರ ಕಣ್ಣೀರ್ ತರಿಸ್ಬೇಡಿಯಪ್ಪ, ಕಣ್ಣೀರ್ ತರಿಸ್ಬೇಡಿ. ಪುಣ್ಯ ಆತ್ಮನಪ್ಪ, ತಣ್ಣಗಿರಪ್ಪ. ನನ್ನ ಕ್ಷಮಿಸಪ್ಪ, ನಾನು ಕೊಟ್ಟ ಮಾತಿಗೆ ಊರು ಜನರ ಇಟ್ಟ ನಂಬಿಕೆಗೆ ಮೋಸ ಮಾಡಿಬಿಟ್ಟೆ. ಇದು ಇವತ್ತಿಗೆ ಕೊನೆಯಾಗಲಿ. ಅಕ್ಕ ಅವರೇ, ಅಕ್ಕ ಗಾಯತ್ರಿ, ಅಕ್ಕ ಏನಾಯ್ತ, ಗಾಯನ ಆಯ್ತವ ಅದಕ್ಕೆ ಅವರೇ? ಮಾವ ಗಾಡಿ ರೆಡಿ ಮಾಡಿ. ಆಯ್ತಪ್ಪ. ಗಾಡಿ ರೆಡಿ ನಾ ಅಕ್ಕ, ಮಾತಾಡಕ್ಕ ಅಕ್ಕ 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 ಗಾಯತ್ರಿ. ಅಯ್ಯೋ ದೇವ್ರೇ, ಏನ್ ಮಾಡ್ಕೊಂಡ್ಯಾಕವ ಈಗ ಮಾಡ್ಕೊಂಡ್ಬಿಟ್ಟೆ. ಯೋಚಿಸಿದೆ ಅವ ರಮಣ, ಆ ಪಾರ್ಸಲ್ ಎಲ್ಲ ಬೇಗ ಅಂಗಡಿ ಕಳಿಸ್ಬಿಡಿ. ಆಯ್ತಣ್ಣ. ನಮಸ್ಕಾರ ಸರ್. ಏನಪ್ಪ, ನನ್ನ ಹತ್ರ ದುಡ್ಡಿಲ್ಲ, ಮಾಲ್ಗಳು ಕೊಟ್ರೆ ಮಾರ್ಕೊಂಬಂದು ಕೊಡ್ತೀನಿ. ಲವ್, ದುಡ್ಡಿಲ್ದೆ ಯಾವನಾರು ಮಾಲ್ ಕೊಡ್ತಾನೇನ? ಹೋಗ ಹೋಗ ಸರ್. ಸರ್ ಸರ್ ಪ್ಲೀಸ್ ಸರ್, ಹಾಗನ್ಬಿಡಿ. ಬೇಕಾದ್ರೆ ಈ ಸರ್ಟಿಫಿಕೇಟ್ ಇಟ್ಕೊಂಡು ಮಾಲ್ಗಳು ಕೊಡಿ ಸರ್. ಲವ್, ಇದೇನು ಚಿನ್ನನ ಬೆಳ್ಳಿನ ಇದನ್ನ ಇಟ್ಕೊಂಡು ದುಡ್ಕೊಳಕ್ಕೆ? ಲೇ, ಓದಿದ್ದೀನಂತ್ಯಾ? ಹೋಗ್ ಎಲ್ಲರೂ ಹೋಗಿ ಹೋಗಿ ಸರ್. ಪ್ಲೀಸ್ ಸರ್. ಸುಬ್ಬು, ನೋಡಲಿ ಯಜಮಾನ್ರಿದ್ದಾರೆ, ಹೋಗಿ ಕೇಳ್ಕೊ ಹೋಗು. ಆಯ್ತು ಸರ್. ಹೋಗ ಸರ್. ಸುಬ್ಬು, ಈ ಹುಡುಗನ್ ಏನು ಕೊಡ್ಬೇಡ, ಆಚೆ ಕಳಿಸು. ಸರ್ ಸರ್ ಪ್ಲೀಸ್ ಸರ್, ಹಾಗೆ ಹೇಳ್ಬಿಡಿ ಸರ್. ನೀವು ನನಗೆ ಕೆಲಸ ಕೊಟ್ರೆ ಬೆಳಿಗ್ಗೆ ಇಲ್ಲಿ ಕೆಲಸ ಮಾಡ್ಕೊಂಡು ಸಾಯಂಕಾಲ ದೇವಸ್ಥಾನದಲ್ಲಿ ಪೂಜಾರಿ ಬರಕ್ ಹೇಳಿದ್ದಾರೆ ಸರ್, ಅಲ್ಲೂ ಕೆಲಸ ಮಾಡ್ತೀನಿ ಸರ್. ಅದಕ್ಕೆ 50 ಪೈಸೆ ಕೊಟ್ಟು ಈ ಜನ್ವಾರ ತಗೊಂಬಂದಿದ್ದೀನಿ ಸರ್. ನೀವೆಲ್ಲ ಹೇಗೆ ಉದ್ದಾರ ಆಗ್ತೀರಾ? ಏನ್ ಮಾಡಿಸಿ ಜೀವನ ಮಾಡೋದು ಯಾವನ ಹೇಳ್ಕೊಟ್ಟು ನಿಮಗೆ? ಯಾಕೋ ಈ ವೇಷ ಎಲ್ಲ, ಒಂದ್ಸಲಿ ವೇಷ ಹಾಕೋಕ್ ಶುರು ಮಾಡಿದ್ರೆ ಜೀವನ ಪೂರ್ತಿ ವೇಷ ಹಾಕೊಂಡು ಮೋಸ ಮಾಡ್ಕೊಂಡ್ ಬದುಕಬೇಕಾಗುತ್ತೆ. ಇಷ್ಟೊಳ್ಳೆ ಮಾರ್ಕ್ಸ್ ಎಲ್ಲ ತಗೊಂಡಿದ್ಯಾ, ಚೆನ್ನಾಗೋದು, ಇನ್ನು ಜಾಸ್ತಿ ಓದು. ಓದೋದನ್ನ ಮಾತ್ರ ಬಿಡಬಾರ್ದಪ್ಪ. ಯಾಕೆ ಸರ್ ಓದ್ಲಿ, ನಮ್ ಕಷ್ಟ ನಿಮಗೇನ್ ಗೊತ್ತು? ಕಾಲೇಜ್ನಲ್ಲಿ ಓದೋದಿಕ್ಕೆ ಸಾವಿರಾರು ಗಟ್ಟಲೆ ಡೊನೇಷನ್ ಕೇಳ್ತಾರೆ. ನಮ್ಮಮ್ಮ ಮನೆ ಕೆಲಸ ಮಾಡಿ ಮುಸ್ರೆ ತಿಕ್ಕಿ ಕಷ್ಟ ಪಟ್ಟು ನನ್ನ ಎಸ್ ಎಲ್ ಸಿ ತನಕ ಓದ್ಸಿದಾರೆ. ಇನ್ನು ಓದ್ಸು ಅಂದ್ರೆ ಅವ್ರು ಹೇಗ್ ಸರ್ ಓದಿಸ್ತಾರೆ? ಮರಿ, ನಿನ್ ಹಣ ತಾನೇ ಬೇಕು, ನಾನ್ ಕೊಡ್ತೀನಿ, ಅದೆಷ್ಟ್ ಖರ್ಚಾದ್ರೂ ಪರವಾಗಿಲ್ಲ. ನೀನ್ ಓದು, ಓದಿ ದೊಡ್ಡ ಮನುಷ್ಯನಾಗು. ಓದ್ತೀಯಾ? ಓದ್ತೀನಿ ಸರ್, ಖಂಡಿತ ಓದ್ತೀನಿ. ಹೋಗು. ಇಷ್ಟ ಕಷ್ಟದಲ್ಲೂ ನಿಮ್ಮಮ್ಮ ನಿಂಗ್ ಎಸ್ ಎಲ್ ಸಿ ಅವ್ರಿಗೆ ಓದ್ಸಿದಾರಲ್ಲ, ಅವ್ರಿಗೂ ಹೇಳು ಅಮ್ಮ ನಾನು ಇನ್ನೂ ಜಾಸ್ತಿ ಓದ್ತೀನಿ ಅಂತ. ಕೇಳಿ ಸಂತೋಷ ಪಡ್ತಾರೆ. ಸರಿ ಸರ್, ಬರ್ತೀನಿ. ಯಾಕಪ್ಪ ಗಣೇಶ ಇಷ್ಟೊಂದು ಎಮೋಷನಲ್ ಆಗ್ಬಿಟ್ಟಿದ್ಯಾ? ಪ್ರಿನ್ಸಿಪಲ್ರ ಮಾತಾಡೋದು, ನಾನು ಧನರಾಜ್ ಮಾತಾಡ್ತಾ ಇರೋದು. ನನ್ನ ಮಗಳಿನ್ನು ಮನೆಗೆ ಬಂದಿಲ್ಲ, ಅದಕ್ಕೆ ಕೇಳೋಣ ಅಂತ ಫೋನ್ ಮಾಡಿದೆ. ಕ್ಲಾಸಸ್ ಎಲ್ಲ ಮುಗಿದೋಯ್ತಾ? 4:30
ಓಕೆ. ಅವಳ ಫ್ರೆಂಡ್ಸ್ ಫೋನ್ ನಂಬರ್ ಕೊಡು. ಅವಳ ಫ್ರೆಂಡ್ಸ್ ಮನೆಗೆಲ್ಲ ನಾನೇ ಫೋನ್ ಮಾಡಿದ್ದೆ, ಅಲ್ಲಿಗೂ ಬಂದಿಲ್ವಂತೆ. ಕಾಲೇಜ್ ಬಿಟ್ಟ ತಕ್ಷಣ ಹುಷಾರಾಗಿ ಮನೆಗೆ ಕರ್ಕೊಂಬರೋದ್ ಬಿಟ್ಬಿಟ್ಟು ನೀವೇನ್ ಕತ್ತೆನ ಕಾಯ್ತಾ ಇದ್ರಿ? ನಿಮ್ಮ ಕಣ್ಣು ತಪ್ಪಿಸಿ ಕಾಲೇಜಿಂದ ಹೊರಗಡೆ ಹೋಗೋದಕ್ಕೆ ಹೇಗ್ ಸಾಧ್ಯ? ಹೇಗೋ ಸಾಧ್ಯ. ಇಲ್ಲ ಯಜಮಾನ್, ಇತ್ತೀಚೆಗೆ ಚಿಕ್ಕಮ್ಮವರು ಹರ್ಷನ ಹುಡುಗನ ಜೊತೆ ಸುತ್ತಾಡ್ತಾ ಇದಾರಂತ ಇಡೀ ಕಾಲೇಜೇ ಮಾತಾಡ್ತಾ ಇದೆ. ಅಕಸ್ಮಾತ್ ಆ ಹುಡುಗನ ಜೊತೆ ಏನಾದ್ರೂ ಓಡೋಗಿದ್ರು. ನನ್ನ ಮಗ ಹರ್ಷ ಎಲ್ಲೇ ಬಚ್ಚಿಟ್ಕೊಂಡಿದ್ದು ಎತ್ತಾಕೊಂಬನ್ರು. ಯಾರ ನೀವಲ್ಲ? ಎಲ್ಲ ಹರ್ಷ ಹೊರಗಡೆ ಹೋಗಿದ್ದಾನೆ. ಎಲ್ಲಿ ಹರ್ಷ? ಎಲ್ಲಿ? ಯಾರು ನೀವೆಲ್ಲ? ಹರ್ಷ ಎಲ್ಲಿ ಗೊತ್ತಿಲ್ಲ. ಏಯ್ ಯಾರು ನೀವೆಲ್ಲ? ಅದನ್ನ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ನಿನ್ನ ತಮ್ಮ ಹರ್ಷನ್ ಕರಿ. ಅವನಿನ್ನು ಬಂದಿಲ್ಲ. ದೊಡ್ಡವ್ರು ಕಣ್ ತಪ್ಪಿಸಿ ಓಡ್ ಹೋದವರು ಬರೋದು ಇಲ್ಲ. ಒಂದು ಹುಡುಗಿ ಲೇಟಾಗಿ ಬಂದಿದ್ದಾಳೆ ಅಂದ್ರೆ ದಾರಿ ತಪ್ಪಿದಾಳೆ ಅಂತ ಹೇಳ್ತಾರೆ. ಅದೇ ಒಂದು ಹುಡುಗ ಲೇಟಾಗಿ ಬಂದ್ರೆ ಯಾರನ್ನೋ ದಾರಿ ತಪ್ಪಿಸ್ತಾ ಇದ್ದಾನೆ ಅಂತ ಅರ್ಥ. ಯಾವ ಹುಡುಗಿನ ನಿನ್ನ ತಮ್ಮ ದಾರಿ ತಪ್ಪಿಸ್ತಾ ಇದ್ದಾನೋ ಆ ಹುಡುಗಿ ಅಪ್ಪನೇ ನಾನು. ಏಯ್ ನಾನ್ ದಿನ ನಮ್ಮನೆ ನಾಯಿಗೆ ಬಿಸ್ಕತ್ ಹಾಕ್ತೀನೋ ಅಂತ ಹಳಸೋಗಿರೋ ಅಪ್ಪಳ ಸಂಡಿಗೆ ಉಪ್ಪಿನಕಾಯಿ ಬಾರೋ ಸಪ್ಲೈಯರ್ ಮನೆಗೆ ನಮ್ಮನೆ ಹುಡುಗಿ ಬೇಕಾ? ನನ್ನ ತಮ್ಮ ಅಂತವನಲ್ಲ. ಇನ್ನೇನು ನನ್ನ ಮಗಳಂತವಳ? ಏಯ್ ನನ್ನ ಮಗಳನ್ನ ಬೆಳೆಸಿ ಓದ್ಸಿರೋದು ಬಿಸಿ ಊಟ ಕಾಸೆ ಪಟ್ಟು ಹೋಗೋ ಗವರ್ನಮೆಂಟ್ ಸ್ಕೂಲ್ನಲ್ಲಲ್ವೋ? ಕಾನ್ವೆಂಟ್ ಕಾನ್ವೆಂಟ್ ಅಲ್ಲಿ. ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ. ನೀವು ಮೇಲೆ ಇರ್ಬೋದು, ನಮ್ಮ ಮುಂದೆ ನಿಂತಾಗ ತಲೆ ತಗ್ಸಿ ಮಾತಾಡ್ಬೇಕು. ನಾವು ಕೆಳಗೆ ಇರ್ಬೋದು, ಆದ್ರೆ ಮಾತಾಡ್ಬೇಕಾದ್ರೆ ತಲೆ ಎತ್ತಿ ಮಾತಾಡ್ತೀವಿ. ಅಷ್ಟು ಮಾನ ಸ್ವಾಭಿಮಾನ ನಮ್ಮಲ್ಲೂ ಇದೆ. ಅದನ್ನೇ ನನ್ನ ತಮ್ಮನಿಗೂ ಕಲ್ಸಿದ್ದೀನಿ. ಮುಚ್ಚೋ ಬಾಯಿನ. ನಾನು ಗುಲ್ಗಂಜಿ ಅಂತ ಹೇಳ್ಕೊಳ್ಳೋರ್ ತಳ ಎಲ್ಲ ಕಪ್ಪೇನೆ. ಇವನ್ ಹಿಂಗೆಲ್ಲ ಬಾಯ್ ಬಿಡಲ್ಲ, ಎಳ್ಕೊ ಬಂದ್ ಕಟ್ಟ ಹಾಕ. ನೋಡಿ ನೀವ್ ಆತ್ರ ಪಡ್ತಾ ಇದ್ರ, ನನ್ ಮಾತ್ ಕೇಳಿ. ಇಂಥ ನನ್ನ ಮಕ್ಕಳು ಉಪದೇಶ ಕೇಳ್ತಾ ಕೂತ್ರೆ ನೆತ್ತಿ ಎಣ್ಣೆ ಹಚ್ಚಿ ಬಾಚ್ಕೋತಾರೆ. ಕಟ್ ಹಾಕ್ರವನ್ನ. ತಮ್ಮನ ಕಂಡ್ರೆ ಬಹಳ ಪ್ರೀತಿ ಅಲ್ವಾ? ಇಲ್ಲಿ ನೀನು ಹೊಡೆಯೋ ಒಂದೊಂದು ಏಟ್ಕು ಅಲ್ಲಿ ಅವನ ಕರುಳು ಚುರುಕನ್ಬೇಕು. ಅವಳನ್ನ ಅಲ್ಲೇ ಬಿಟ್ಟು ಅವನು ಇಲ್ಲಿ ಓಡ್ ಬರ್ಬೇಕು. ಪಾರ್ಸೋ ಅವನಿಗೆ. ಅಣ್ಣ ಅಣ್ಣ ಏನಿದೆಲ್ಲ? ನಮ್ಮ ಅಣ್ಣಂಗೆ ಏನಕ್ಕೆ ಹೊಡಿತಿದ್ದೀರಾ? ಓಹೋ ಅಣ್ಣ ತಮ್ಮಂದ್ರ ಪ್ರೀತಿ ಬಹಳ ಜೋರಾಗೇ ಇದೆ. ಏಯ್ ಎಲ್ಲ ನನ್ನ ಮಗಳು. ನನಗೇನ್ ಗೊತ್ತು? ಏಯ್ ಸುಮ್ಮನೆ ನಾಟಕ ಆಡ್ಬೇಡ. ಎಲ್ಲಿ ಬಚ್ಚಿಟ್ಟಿದ್ಯಾ ಹೇಳ? ಹೇಳಲಿಲ್ಲ ಅಂದ್ರೆ ಮಗನೇ ಅವನ ಪಕ್ಕದಲ್ಲೇ ನಿನಗೂ ಒಂದು ಕಂಬ ನಡೆಸ್ತೀನಿ, ಸತ್ರೆ ಅದನ್ನೇ ಬಂಬ್ ಮಾಡಿ ಕಳಿಸ್ತೀನಿ. ಎಲ್ಲಿದ್ದಾಳೆ ನನ್ನ ಮಗಳು? ನನಗ್ ಗೊತ್ತಿಲ್ಲ. ಏಯ್ ಕಥ ಹಾಕ್ರ ಅವನ್ನ. ಅವನ ಮೈ ಮೇಲೆ ಒಂದೇಟು ಬಿದ್ರು ನೀನು ಮಾತ್ರ ಉಳಿಯಲ್ಲ. ಡ್ಯಾಡಿ ಏನಿದೆಲ್ಲ? ನಿನ್ನ ಎಳ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಟ್ನಲ್ಲ, ಅದಕ್ಕೆ ಬುದ್ಧಿ ಕಲಿಸ್ತಾ ಇದ್ದೀನಿ.
ಹಾಗಂತ ಯಾರು ಹೇಳಿದ್ರು? ಮತ್ತೆ ಕಾಲೇಜಿಂದ ಬರೋಕೆ ಯಾಕೆ ಲೇಟ್ ಆಯ್ತು? ಲೈಬ್ರರಿಯಿಂದ ಬುಕ್ ಎಕ್ಸ್ಚೇಂಜ್ ಮಾಡ್ಕೊಂಡ್ ಬರುವಾಗ ಕರೆಂಟ್ ಹೋಗಿ ಲಿಫ್ಟ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ, ಅದಕ್ಕೆ ಲೇಟ್ ಆಯ್ತು. ಇಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟು ತ್ರಾದಂತ ಮಾಡೋದ? ತಪ್ಪು ನಡಿಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ತಲೆ ತಗ್ಗಿಸ್ಕೊಂಡು ಸುಮ್ಮನೆ ನಿಂತಿದ್ದೆ. ಇಲ್ಲ ಅಂದ್ರೆ ಇಲ್ಲಿಂದ ಒಂದ್ ತಲೆನೂ ವಾಪಸ್ ಹೋಗ್ತಾ ಇರ್ಲಿಲ್ಲ. ನನ್ನ ಮೈ ಮೇಲಾಗಿರೋ ಗಾಯಕ್ಕೆ ಔಷಧಿ ಹಚ್ಕೊಂಡ್ರೆ ಮಾಗೋಗುತ್ತೆ, ಆದ್ರೆ ನಿಮ್ ಮಗಳಿಗೆ ಓಡೋದೋಳನ ಪಟ್ಟ ಕಟ್ಟಿ ಅವಳ ಮನ್ಸ್ ಮೇಲೆ ಗಾಯ ಮಾಡಿದಿರಲ್ಲ, ಅದಕ್ಕೇನ್ ಮಾಡ್ತೀರಾ? ಮದುವೆ ಆಗ್ಬೇಕಾಗಿರೋ ಹೆಣ್ಮಗಳನ್ನ ಹತ್ತು ಜನಗಳ ಮುಂದೆ ಕರ್ಕೊಂಬಂದು ಪಂಚಾಯತಿ ಇಟ್ಟು ಅವಳು ಮರ್ಯಾದೆ ತೆಗಿತಾ ಇದ್ದೀರಲ್ಲ. ನೋಡಿ, ನಿಮ್ ಮಗಳ ಮನ್ಸನ್ನ ಅರ್ಥ ಮಾಡ್ಕೊಂಡು ಒಂದೊಳ್ಳೆ ಗಂಡು ನೋಡಿ ಅವಳು ಮದುವೆ ಮಾಡಿ ಹೋಗ್ಬಿಟ್ಟು ಬನ್ನಿ.